ಮೂವಿ ವಂಡಾ ವಿಷನ್ ಸೀರೀಸ್ನ ನಂತರದ್ದು. ಆ ಸೀರೀಸ್ಲಿ ವಂಡಾ ವೆಸ್ಟ್ ವ್ಯೂ ಸಿಟಿನ ಅವಳ ಶಕ್ತಿಯಿಂದ ಬದಲಾಯಿಸಿದ್ಲು. ಅಲ್ಲಿ ಅವಳು ಒಂದು ನಕಲಿ ಪರಿವಾರನ ಮಾಡಿದ್ಲು. ಅಲ್ಲಿ ಅವಳ ಟ್ವಿನ್ಸ್ ಮಕ್ಕಳು ಕೂಡ ಇದ್ರು. ಆಮೇಲೆ ವಂಡಾ ಆಘಾತ ಅನ್ನೋ ವಿಚ್ನ ವಿರುದ್ಧ ತಿರುಗಿ ಬಿದ್ದಿದ್ಲು. ಅವಳು ವಂಡಾ ಪವರ್ನ ಕದಿಯೋಕೆ ಬಂದಿದ್ಲು. ವಂಡಾ ಅವಳನ್ನ ಸೋಲಿಸಿ ಸ್ಕ್ಯಾರಿಲೆಟ್ ವಿಚ್ ಆಗಿ ಬದಲಾಗಿದ್ಲು. ಅದರ ನಂತರ ಅವಳು ವೆಸ್ಟ್ ವ್ಯೂ ಸಿಟಿಯಲ್ಲಿ ಅವಳ ಜಾದೂನ ತೆಗೆದಿದ್ಲು. ಅದರಿಂದ ಅವಳು ಮಾಡಿದ ವಿಷನ್ ಮತ್ತು ಟ್ವಿನ್ಸ್ ಮಕ್ಕಳು ಮಾಯ ಆಗಿ ಹೋಗಿದ್ರು. ವಂಡಾ ಅಲ್ಲಿಂದ ದೂರ ಹೋಗಿದ್ಲು. ಅವಳು ಅವಳ ಶಕ್ತಿಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಕ್ಕೆ ಆಘಾತ ಹಾರ್ನೆಸ್ನ ಬುಕ್ ಡಾರ್ಕ್ ಹೋಲ್ಡ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಡಾರ್ಕ್ ಹೋಲ್ಡ್ ಮಾಟ ಮಂತ್ರದ ಒಂದು ಬುಕ್ ಆಗಿತ್ತು. ಆ ಬುಕ್ ಅದನ್ನು ಓದೋರ ತಲೆನ ಹಾಳು ಮಾಡಿ ಕೆಟ್ಟ ಕೆಲಸ ಮಾಡಿಸ್ತಾ ಇತ್ತು. ಆ ಬುಕ್ಲಿ ಒಂದು ಭವಿಷ್ಯವಾಣಿ ಇರುತ್ತೆ. ಸ್ಕ್ಯಾರ್ಲೆಟ್ ವಿಚ್ ಈ ಬ್ರಹ್ಮಾಂಡದ ಮೇಲೆ ರಾಜ್ಯಭಾರ ಮಾಡ್ತಾಳೆ, ಇಲ್ಲ ಅದರ ವಿನಾಶ ಮಾಡ್ತಾಳೆ ಅಂತ. ಈಗ ಈ ಭವಿಷ್ಯನ ಸತ್ಯ ಮಾಡೋಕ್ಕೆ ಡಾರ್ಕ್ ಹೋಲ್ಡ್ ಬುಕ್ ವಂಡಾಗೆ ಬೇರೆ ಬೇರೆ ಭರವಸೆನ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಳಿಗೆ ಪದೇ ಪದೇ ಅವಳ ಮಕ್ಕಳ ಕನಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳಿಗೆ ಡಾರ್ಕ್ ಹೋಲ್ಡ್ ಬುಕ್ದಿಂದ ಗೊತ್ತಾಗುತ್ತೆ ಕನಸು ನಿಜವಾಗಿ ಬೇರೆ ಯೂನಿವರ್ಸ್ಲಿ ನಮ್ಮ ಬೇರೆ ಜೀವನದ ಅಂಶ ಅಂತ. ಇದರಿಂದ ವಂಡಾಗೆ ಗೊತ್ತಾಗುತ್ತೆ ಮಲ್ಟಿವರ್ಸ್ಲಿ ಈ ಥರದ ತುಂಬ ಜಗತ್ತು ಇದೆ, ಅಲ್ಲಿ ಅವಳ ನಿಜವಾದ ಮಗಳು ಇದ್ದಾರೆ, ಅಲ್ಲಿ ಅವಳ ಜೀವನ ಖುಷಿಯಾಗಿ ಇದೆ ಅಂತ. ಇದಷ್ಟು ಗೊತ್ತಾದ ಮೇಲೆ ವಂಡಾಗೆ ಆ ಯೂನಿವರ್ಸ್ಗೆ ಹೋಗಬೇಕು ಅಂತ ಇಚ್ಛೆ ಆಗುತ್ತೆ. ಅಲ್ಲಿ ಅವಳ ಮಕ್ಕಳು ಇದ್ದರು, ಆದರೆ ಅವಳ ಹತ್ರ ಆ ಥರ ಯಾವುದೇ ಶಕ್ತಿ ಇಲ್ಲಾಗಿತ್ತು. ಅದರಿಂದ ಅವಳು ಆ ಯೂನಿವರ್ಸ್ಗೆ ಹೋಗೋಕ್ಕೆ ಆಗ್ತಾಯಿತ್ತು. ಸೊ ಅವಳು ಮಲ್ಟಿವರ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳಿಗೆ ಅಮೇರಿಕಾ ಚಾವೇಜ್ ಅನ್ನೋ ಹುಡುಗಿ ಬಗ್ಗೆ ಗೊತ್ತಾಗುತ್ತೆ. ಅಮೇರಿಕಾ ಚಾವೇಜ್ ಅನ್ನೋ ಹುಡುಗಿಗೆ ಮಲ್ಟಿವರ್ಸ್ಗೆ ಟ್ರಾವೆಲ್ ಮಾಡೋ ಶಕ್ತಿ ಇತ್ತು. ಅಂದರೆ ಅವಳಿಗೆ ಪೋರ್ಟಲ್ ಮಾಡಿ ಒಂದು ಯೂನಿವರ್ಸ್ದಿಂದ ಇನ್ನೊಂದು ಯೂನಿವರ್ಸ್ಗೆ ಹೋಗೋಕ್ಕೆ ಆಗ್ತಾಯಿತ್ತು. ಆದರೆ ಅವಳಿಗೆ ಅವಳ ಪವರ್ ಯೂಸ್ ಮಾಡೋಕ್ಕೆ ಗೊತ್ತಿರಲಿಲ್ಲ. ಅವಳು ತುಂಬ ಹೆದರ್ಕೊಂಡಾಗ ಅವಳ ಶಕ್ತಿ ಕೆಲಸ ಮಾಡ್ತಾಯಿತ್ತು. ಒಂಡಾಗೆ ಅವಳ ಮಕ್ಕಳ ಹತ್ರ ಹೋಗೋಕ್ಕೆ ಇದೇ ಶಕ್ತಿಯ ಅವಶ್ಯಕತೆ ಇತ್ತು. ಸೊ ಅವಳು ಅಮೇರಿಕಾ ಚಾವೇಜ್ನ ಹಿಂದೆ ಬೀಳ್ತಾಳೆ. ಅವಳು ಬೇರೆ ಯೂನಿವರ್ಸ್ನ ರಾಕ್ಷಸರನ್ನು ವಶ ಮಾಡಿಕೊಂಡು ಅಮೇರಿಕಾ ಚಾವೇಜ್ನ ಹಿಡಿಯೋಕೆ ಕಳಿಸ್ತಾಳೆ. ಅದರಿಂದ ತಪ್ಪಿಸಿಕೊಳ್ಳೋಕ್ಕೆ ಅವಳು ಬೇರೆ ಬೇರೆ ಯೂನಿವರ್ಸ್ಲಿ ಟ್ರಾವೆಲ್ ಮಾಡ್ತಾಳೆ. ಅಮೇರಿಕಾಗೆ ಗೊತ್ತಾಗಿತ್ತು ಆ ರಾಕ್ಷಸರ ಹಿಂದೆ ಬೇರೆ ಯಾರೋ ಇದ್ದಾರೆ, ಅವ್ರಿಗೆ ಅವಳ ಶಕ್ತಿಯ ಬೇಕು ಅಂತ. ಹಾಗೆ ಅವಳು ಬೇರೆ ಯೂನಿವರ್ಸ್ನ ಡಾಕ್ಟರ್ ಸ್ಟ್ರೇಂಜ್ಗೆ ಸಿಗ್ತಾಳೆ. ಅವನನ್ನು ಡಿಫೆಂಡರ್ ಸ್ಟ್ರೇಂಜ್ ಅಂತ ಕರೀತಾ ಇದ್ರು. ಅಮೇರಿಕಾ ಅವನಿಗೆ ಹೇಳ್ತಾಳೆ ಯಾರೋ ಅವಳ ಶಕ್ತಿಯನ್ನು ಕದಿಯೋಕ್ಕೆ ನೋಡ್ತಾ ಇದ್ದಾರೆ. ಸೊ ಡಿಪೆಂಡರ್ ಸ್ಟ್ರೇಂಜ್ ಅವಳನ್ನು ಕಾಪಾಡೋಕ್ಕೆ ನೋಡ್ತಾನೆ. ಆ ಕೆಲಸಕ್ಕೆ ಅವನು ಚಾವೇಸ್ ಜೊತೆ ವಿಶಾಂತಿ ಅನ್ನೋ ಬುಕ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಿಶಾಂತಿ ಡಾರ್ಕ್ ಹೋಲ್ಡ್ನ ಅಪೋಸಿಟ್ ಬುಕ್, ಅದರಲ್ಲಿ ತುಂಬ ಪವಿತ್ರ ಹಾಗೂ ಒಳ್ಳೆಯ ಮಂತ್ರ ಬರೆಯಲಾಗಿತ್ತು. ಆ ಬುಕ್ದಿಂದ ಯಾವುದೇ ಸಮಸ್ಯೆನ ಶಾಂತ ಮಾಡೋಕ್ಕೆ ಆಗ್ತಾ ಇತ್ತು. ತುಂಬ ಹುಡುಕಾಟದ ನಂತರ ಡಿಪೆಂಡರ್ ಸ್ಟ್ರೇಂಜ್ ಮತ್ತು ಅಮೇರಿಕಾ ಚಾವೇಜ್ ಆ ಬುಕ್ನ ಹುಡುಕ್ತಾರೆ. ಆ ಬುಕ್ ಗ್ಯಾಪ್ ಜಂಕ್ಷನ್ ಅನ್ನೋ ಒಂದು ಪ್ಲೇಸಲ್ಲಿ ಇಡಲಾಗಿತ್ತು. ಅದು ಎರಡು ಯೂನಿವರ್ಸ್ನ ಮಧ್ಯೆ ಇರೋ ಒಂದು ಪ್ಲೇಸ್ ಆಗಿತ್ತು. ಇವರಿಬ್ಬರು ಅಲ್ಲಿ ಹೋದಾಗ ಅಲ್ಲಿ ಒಂದು ಮಾನ್ಸ್ಟರ್ ಬರುತ್ತೆ, ಅದು ಅವರಿಗೆ ವಿಶಾಂತಿ ಹತ್ರ ಹೋಗೋಕ್ಕೆ ಬಿಡಲ್ಲ. ಆಮೇಲೆ ಡಿಪೆಂಡರ್ ಸ್ಟ್ರೇಂಜ್ ಅದರ ಜೊತೆ ಫೈಟ್ ಮಾಡ್ತಾನೆ. ಆದರೆ ಆ ಮಾನ್ಸ್ಟರ್ ತುಂಬ ಪವರ್ಫುಲ್ ಆಗಿರುತ್ತೆ, ಅವನ ಹತ್ರ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಫೈನಲಿ ಸ್ಟ್ರೇಂಜ್ ಅಮೇರಿಕಾನ ಪವರ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಯಾಕಂದರೆ ಅವಳ ಶಕ್ತಿ ಕೆಟ್ಟವ್ರ ಹತ್ರ ಹೋಗದೇ ಇರಲಿ ಅಂತ. ಆದರೆ ಆ ಮಾನ್ಸ್ಟರ್ ಡಿಪೆಂಡರ್ ಸ್ಟ್ರೇಂಜ್ನ ಹಿಡಿದು ಸಾಯಿಸುತ್ತೆ, ಅಮೇರಿಕಾನ ಹಿಡಿಯತ್ತೆ. ಆದರೆ ಇದರಿಂದ ಅವಳು ತುಂಬ ಹೆದರಿಕೊಳ್ತಾಳೆ. ಆಗ ಅವಳಿಂದ ಬೇರೆ ಯೂನಿವರ್ಸ್ನ ಪೋರ್ಟಲ್ ತೆರೆದುಕೊಳ್ಳುತ್ತೆ. ಇದರಿಂದ ಡಿಪೆಂಡರ್ ಸ್ಟ್ರೇಂಜ್ನ ಶವ ಮತ್ತು ಅಮೇರಿಕನ್ ಚಾವೇಜ್ 616 ಹೆಸರಿನ ಯೂನಿವರ್ಸ್ಗೆ ಹೋಗಿ ಮುಟ್ತಾರೆ. ಅದು ಮೇನ್ ಮಾರ್ವೆಲ್ ಯೂನಿವರ್ಸ್ ಆಗಿರುತ್ತೆ. ಇಲ್ಲಿ ವಂಡಾಗೆ ಗೊತ್ತಾಗಿತ್ತು ಚಾವೇಜ್ ಅವಳ ಯೂನಿವರ್ಸ್ಗೆ ಬಂದು ಮುಟ್ಟಿದ್ದಾಳೆ ಅಂತ. ಸೊ ಅವಳು ಒಂದು ಆಕ್ಟೋಪಸ್ ಮಾನ್ಸ್ಟರ್ನ ಅವಳ ಹಿಂದೆ ಕಳಿಸ್ತಾಳೆ. ಬೇರೆ ಕಡೆ ಯೂನಿವರ್ಸ್ನ ಡಾಕ್ಟರ್ ಸ್ಟ್ರೇಂಜ್ಗೆ ಅಮೇರಿಕನ್ ಚಾವೇಜ್ ಮತ್ತು ಡಿಪೆಂಡರ್ ಸ್ಟ್ರೇಂಜ್ನ ಕನಸು ಬೀಳುತ್ತೆ. ಆದರೆ ಅವನು ಅದರ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ. ಅವನು ಅವನ ಗರ್ಲ್ಫ್ರೆಂಡ್ ಕ್ರಿಸ್ಟಿನ್ ಮದುವೆಗೆ ಹೋಗ್ತಾನೆ. ಆದರೆ ಅಲ್ಲಿ ಹತ್ರ ಒಂದು ಪ್ಲೇಸಲ್ಲಿ ಆಕ್ಟೋಪಸ್ ಮಾನ್ಸ್ಟರ್ ಅಮೇರಿಕನ್ನ ಹಿಡಿಯೋಕ್ಕೆ ಬರುತ್ತೆ. ಆಗ ಡಾಕ್ಟರ್ ಸ್ಟ್ರೇಂಜ್ ಚಾರ್ವೇಜ್ನ ಕಾಪಾಡೋಕ್ಕೆ ನೋಡ್ತಾನೆ. ಅಲ್ಲಿ ವಾಂಗ್ ಕೂಡ ಬಂದು ಅವನ ಹೆಲ್ಪ್ ಮಾಡ್ತಾನೆ. ಅವರಿಬ್ಬರು ಸೇರಿ ಮಾನ್ಸ್ಟರ್ನ ಸಹಾಯಿಸ್ತಾರೆ. ಸ್ಟ್ರೇಂಜ್ಗೆ ಆ ಹುಡುಗಿನ ನೋಡಿ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಅವಳು ಅವನ ಕನಸಲ್ಲಿ ಬಂದಿದ್ಲು. ಸೊ ಅಮೇರಿಕ ಅವರಿಬ್ಬರಿಗೆ ಅವಳ ಪೂರ್ತಿ ಕಥೆನ ಹೇಳ್ತಾಳೆ. ಅವ್ರಿಗೆ ಕನಸು ಮತ್ತು ಮಲ್ಟಿವರ್ಸ್ನ ಕನೆಕ್ಷನ್ ಬಗ್ಗೆ ಹೇಳ್ತಾಳೆ. ಅವರಿಗೆ ನಂಬಿಕೆ ಬರಲಿ ಅಂತ ಡಿಪೆಂಡೆಂಟ್ ಸ್ಟೇಜ್ನ ಸವನ ತೋರಿಸ್ತಾಳೆ. ಅದನ್ನು ಡಾಕ್ಟರ್ ಸ್ಟ್ರೇಂಜ್ ಒಂದು ಬಿಲ್ಡಿಂಗ್ನ ಹಂಚಿನ ಒಳಗೆ ಮುಚ್ಚಿ ಇಡ್ತಾನೆ. ವಾಂಗ್ ಮತ್ತು ಸ್ಟ್ರೇಂಜ್ ಅಮೇರಿಕನ ಗೊತ್ತಿಲ್ಲದ ಶತ್ರುವಿಂದ ಕಾಪಾಡೋಕ್ಕೆ ನೋಡ್ತಾ ಇದ್ರು. ಆದರೆ ಅವಳಿಗೆ ಒಂದು ಭಯ ಇತ್ತು, ಈ ಸ್ಟ್ರೇಂಜ್ ಕೂಡ ಡಿಪೆಂಡೆಂಟ್ ಸ್ಟ್ರೇಂಜ್ ಥರ ಅವಳ ಶಕ್ತಿನ ಕದಿಯಬಹುದು ಅಂತ. ಆದರೆ ವಾಂಗ್ ಅವಳಿಗೆ ತಿಳಿ ಹೇಳಿ ಅವಳ ಜೊತೆ ಕಮರ್ ತಾಜ್ಗೆ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ ಸ್ಟ್ರೇಂಜ್ಗೆ ಆಕ್ಟೋಪಸ್ ಮಾನ್ಸ್ಟರ್ ಮೇಲೆ ಇದ್ದ ಚಿಹ್ನೆಯಿಂದ ಗೊತ್ತಾಗುತ್ತೆ ಅದರ ಮೇಲೆ ಕಪ್ಪು ಶಕ್ತಿಯ ಪ್ರಯೋಗ ಆಗಿದೆ ಅಂತ. ಇದ್ರ ಬಗ್ಗೆ ವಂಡಾಗೆ ಗೊತ್ತಿರ್ಬೋದು ಅಂತ ಅವನು ವಂಡಾಗೆ ಸಿಗೋಕ್ಕೆ ಹೋಗ್ತಾನೆ. ಆದರೆ ಇಲ್ಲಿ ವಂಡಾಗೆ ಗೊತ್ತಿತ್ತು ಅಮೇರಿಕಾ ಚಾವೇಜ್ ಈಗ ಕಮರ್ ತಾಜಲ್ಲಿ ಇದ್ದಾಳೆ.
ಸ್ಟ್ರೇಂಜ್ ಅವಳಿಗೆ ಸಿಗೋಕೆ ಬರ್ತಾ ಇದ್ದಾನೆ ಅಂತ. ಸೊ ಅವಳು ಒಂದು ಮಾಯಾಜಾಲನ ನಿರ್ಮಾಣ ಮಾಡಿ ಸ್ಟ್ರೇಂಜ್ ಬರೋ ದಾರಿನ ಕಾಯ್ತಾಳೆ. ಅಲ್ಲಿ ಸ್ಟ್ರೇಂಜ್ ಬಂದು ವಂಡನ ಹೆಲ್ಪ್ ಕೇಳ್ತಾನೆ. ಆದರೆ ವಂಡ ಮಾತಾಡ್ತಾ ತಪ್ಪಾಗಿ ಸತ್ಯನ ಹೇಳಿಬಿಡ್ತಾಳೆ. ಇದರಿಂದ ಸ್ಟ್ರೇಂಜ್ಗೆ ಗೊತ್ತಾಗುತ್ತೆ ವಂಡನೇ ಅಮೆರಿಕನ ಹಿಂದೆ ಬಿದ್ದಿದ್ದಾಳೆ ಅಂತ. ಅವಳು ಡಾರ್ಕ್ ಹೋಲ್ನ ವಶದಲ್ಲಿ ಇದ್ದಾಳೆ ಅಂತ. ವಂಡ ಸ್ಟ್ರೇಂಜ್ಗೆ ಹೇಳ್ತಾಳೆ ಅವಳು ಬೇರೆ ಯೂನಿವರ್ಸ್ನಲ್ಲಿ ಅವಳ ಮಕ್ಕಳ ಹತ್ರ ಹೋಗಬೇಕು ಅಂತ ಇದ್ದಾಳೆ. ಸೊ ಅವಳಿಗೆ ಅಮೆರಿಕನ ಪವರ್ ಬೇಕಿದೆ, ಯಾಕಂದರೆ ಮಲ್ಟಿವರ್ಸ್ಲಿ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ಸೊ ಅವಳು ಆ ಪವರ್ನ ಯೂಸ್ ಮಾಡಿ ಅವಳ ಮಕ್ಕಳ ಭವಿಷ್ಯನ ಸರಿ ಮಾಡಬೇಕು ಅಂತ ಇದ್ಲು. ಆದರೆ ಅಮೆರಿಕಾದ ಪವರ್ ತೆಗೆದ್ರೆ ಅವಳ ಪ್ರಾಣ ಹೋಗ್ತಾ ಇತ್ತು. ಸೊ ಸ್ಟ್ರೇಂಜ್ ವಂಡಾಗೆ ವಿರೋಧ ಮಾಡ್ತಾನೆ. ಆದರೆ ವಂಡಾ ಅವನನ್ನೇ ಹೆದರ್ಸ್ತಾ ಹೇಳ್ತಾಳೆ ಅಮೆರಿಕನ ಅವಳ ವಶಕ್ಕೆ ಕೊಡದೇ ಇದ್ದರೆ ಅವಳು ಎಲ್ಲರನ್ನ ಸಾಯಿಸ್ತೇನೆ ಅಂತ. ಆಮೇಲೆ ಡಾಕ್ಟರ್ ಸ್ಟ್ರೇಂಜ್ ವಾಪಸ್ ಕಮರ್ ತಾಜ್ಗೆ ಹೋಗ್ತಾನೆ. ಎಲ್ಲರಿಗೂ ಹೇಳ್ತಾನೆ ವಂಡಾ ಸ್ಕ್ಯಾರ್ಲೆಟ್ ವಿಚ್ ಆಗಿದ್ದಾಳೆ, ಅವಳು ಡಾರ್ಕ್ ಹೋಲ್ನ ವಶದಲ್ಲಿದ್ದಾಳೆ. ಇದೆಲ್ಲ ಕೇಳಿ ವಾಂಗ್ ಎಲ್ಲರಿಗೂ ಹೇಳ್ತಾನೆ ಹೇಗಾದರೂ ಮಾಡಿ ವಂಡಾನ ತಡೀಬೇಕು, ಅವಳಿಗೆ ಅಮೆರಿಕಾದ ಪವರ್ ಸಿಕ್ಕರೆ ಭವಿಷ್ಯವಾಣಿ ಸತ್ಯ ಆಗುತ್ತೆ. ಸ್ಕ್ಯಾರ್ಲೆಟ್ ವಿಚ್ ಪೂರ್ತಿ ಮಲ್ಟಿವರ್ಸ್ ಮೇಲೆ ಆಳ್ವಿಕೆ ಮಾಡ್ತಾಳೆ. ಸೊ ಜಗತ್ತಿನ ಎಲ್ಲ ಜಾದುಗಾರರು ಕಮರ್ ತಾಜ್ಗೆ ಬರ್ತಾರೆ, ವಂಡಾ ಜೊತೆ ಫೈಟ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಆಮೇಲೆ ವಂಡಾ ಅಲ್ಲಿ ಬರ್ತಾಳೆ. ಯಾವಾಗ ಸ್ಟ್ರೇಂಜ್ ಅಮೆರಿಕ ಚಾವೇದ್ನ ಅವಳಿಗೆ ಕೊಡೋಕ್ಕೆ ಒಪ್ಪಲು ಆಗ ಅವಳು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ವಂಡಾ ಶಕ್ತಿ ಮುಂದೆ ಎಲ್ಲ ಜಾದುಗಾರರು ಸೋತು ಹೋಗ್ತಾರೆ, ಅದರಿಂದ ಕಮರ್ ತಾಜ್ ನಾಶ ಆಗುತ್ತೆ, ತುಂಬ ಜನ ಸತ್ತು ಹೋಗ್ತಾರೆ. ಆಮೇಲೆ ವಂಡಾ ಕಮರ್ ತಾಜ್ ಒಳಗೆ ಹೋಗಿ ಅಮೆರಿಕನ ಹಿಡಿಯೋಕ್ಕೆ ಹೋಗ್ತಾಳೆ. ಅಲ್ಲಿ ಸ್ಟ್ರೇಂಜ್ ಮತ್ತೊಮ್ಮೆ ಅವಳಿಗೆ ತಿಳಿ ಹೇಳಿ ಫೈಟ್ ಮಾಡೋಕ್ಕೆ ನೋಡ್ತಾನೆ, ಆದರೆ ಅವನು ಸೋತು ಹೋಗ್ತಾನೆ. ಆಗ ವಂಡಾ ಅಮೆರಿಕಾದಿಂದ ಅವಳ ಪವರ್ನ ಎಳೆದುಕೊಳ್ಳೋಕ್ಕೆ ನೋಡ್ತಾಳೆ. ಹಾಗೆ ಅವಳು ಭಯ ಬಿದ್ದು ಒಂದು ಪೋರ್ಟಲ್ನ ಓಪನ್ ಮಾಡ್ತಾಳೆ. ಸ್ಟ್ರೇಂಜ್ ಅವಳನ್ನು ಕಾಪಾಡೋಕ್ಕೆ ಅಮೆರಿಕನ ಕರ್ಕೊಂಡು ಆ ಪೋರ್ಟಲ್ ಒಳಗೆ ಹೋಗ್ತಾನೆ. ಆಮೇಲೆ ಅವರು ತುಂಬ ಯೂನಿವರ್ಸ್ನ ಸುತ್ತಾಡಿ ಫೈನಲಿ 838 ಅನ್ನೋ ಯೂನಿವರ್ಸ್ಗೆ ಬಂದು ಮುಟ್ತಾರೆ. ಅಲ್ಲಿ ಅವರು ನ್ಯೂಯಾರ್ಕ್ ಸಿಟಿಯ ಸೆಂಟಮ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕಂದರೆ ಅವರು ಆ ಯೂನಿವರ್ಸ್ನ ಸ್ಟ್ರೇಂಜ್ಗೆ ಸಿಕ್ಕಿ ಅವನ ಹೆಲ್ಪಿಂದ ಅವರ ಯೂನಿವರ್ಸ್ಗೆ ವಾಪಸ್ ಹೋಗಬೇಕು ಅಂತ ಇರ್ತಾರೆ. ಆದರೆ ಅವರು ಸೆಂಟಮ್ ಹತ್ರ ಹೋದಾಗ ಅಲ್ಲಿ ಅವರಿಗೆ ಆ ಯೂನಿವರ್ಸ್ನ ಸ್ಟ್ರೇಂಜ್ನ ಸ್ಟ್ಯಾಚ್ಯೂ ಸಿಗುತ್ತೆ, ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ ಆ ಸ್ಟ್ರೇಂಜ್ ಸತ್ತು ಹೋಗಿದ್ದಾನೆ ಅಂತ. ಅದೇ ಹೊತ್ತಲ್ಲಿ ಆ ಸೆಂಟಮ್ದಿಂದ ಆ ಯೂನಿವರ್ಸ್ನ ಮೋಡಕ್ಕೆ ಹೊರಗೆ ಬರ್ತಾನೆ. ಅವನಿಗೆ ಡಾಕ್ಟರ್ ಸ್ಟ್ರೇಂಜ್ ನೋಡಿದ ಕೂಡಲೇ ಗೊತ್ತಾಗುತ್ತೆ ಅವನು ಬೇರೆ ಯೂನಿವರ್ಸ್ದಿಂದ ಬಂದಿದ್ದಾನೆ ಅಂತ. ಆಮೇಲೆ ಅವನು ಅಮೆರಿಕ ಮತ್ತು ಸ್ಟ್ರೇಂಜ್ಗೆ ಅವನ ಸೆಂಟಮ್ನ ಒಳಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವರು ಮೋಡಕ್ಕೆ ಹೇಳ್ತಾರೆ ವಂಡಾ ಅವರ ಹಿಂದೆ ಬಿದ್ದಿದ್ದಾಳೆ, ಅವಳು ಡಾರ್ಕ್ ಹೋಲ್ದಿಂದ ಮಲ್ಟಿವರ್ಸ್ಲಿ ಎಲ್ಲಿ ಬೇಕಾದರೂ ಮಾಸ್ಟರ್ನ ಕಳಿಸ್ತಾಳೆ. ಇದು ಕೇಳಿ ಮೋಡಕ್ಕೆ ಹೇಳ್ತಾನೆ ಡಾರ್ಕ್ ಹೋಲ್ದಿಂದ ಅವಳು ಅದಕ್ಕಿಂತ ಡೇಂಜರ್ ಕೆಲಸ ಮಾಡ್ತಾಳೆ, ಅದಕ್ಕೆ ಡ್ರೀಮ್ ವಾಕ್ ಅಂತ ಕರೀತಾರೆ. ಡ್ರೀಮ್ ವಾಕ್ ಅಂದರೆ ಸ್ವಪ್ನ ಯಾತ್ರೆ. ಡಾರ್ಕ್ ಹೋಲ್ನ ತುಂಬ ಭಯಾನಕ ವಿದ್ಯೆ, ಅದರಿಂದ ಯಾವುದೇ ಮನುಷ್ಯ ಮಲ್ಟಿವರ್ಸ್ಲಿ ಇರೋ ಅವನ ಅವತಾರವನ್ನು ಅವನ ವಶದಲ್ಲಿ ಪಡೆಯೋಕ್ಕೆ ಆಗತ್ತೆ. ಅಂದರೆ ವಂಡಾ ಮಾನ್ಸ್ಟರ್ ಅಲ್ಲದೆ ಅವಳ ಅವತಾರ ಉಪಯೋಗ ಮಾಡಿ ಕೂಡ ಅವರ ಹಿಂದೆ ಬರೋಕ್ಕೆ ಆಗ್ತಾಯಿತ್ತು. ಇದೆಲ್ಲ ಕೇಳಿ ಸ್ಟ್ರೇಂಜ್ ಮೋಡಕ್ಕೆ ಬುಕ್ ಆಫ್ ಶಾಂತಿನ ಹುಡ್ಕೋಕ್ಕೆ ಹೆಲ್ಪ್ ಕೇಳ್ತಾನೆ, ಯಾಕಂದರೆ ಅದರಿಂದ ವಂಡಾನ ಸೋಲ್ಸೋಕ್ಕೆ ಆಗಲಿ ಅಂತ. ಆದರೆ ಮೋಡಕ್ ಅವರ ಚಾನಲ್ಲಿ ಮತ್ತಿನ ಔಷಧ ಹಾಕಿ ಅವರನ್ನು ಹಿಡಿದು ಹಾಕ್ತಾನೆ, ಯಾಕಂದರೆ ಅವನ ಪ್ರಕಾರ ಮಲ್ಟಿವರ್ಸ್ಲಿ ತುಂಬ ಡೇಂಜರ್ ಅಂದರೆ ಡಾಕ್ಟರ್ ಸ್ಟ್ರೇಂಜ್. ಇಲ್ಲಿ ಕಮರ್ತಾದ್ನಲ್ಲಿ ವಂಡಾ ಡಾರ್ಕ್ ಹೋಲ್ಡ್ ಯೂಸ್ ಮಾಡಿ ಡ್ರೀಮ್ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ತುಂಬ ಯೂನಿವರ್ಸ್ ಸರ್ಚ್ ಮಾಡಿದ್ಮೇಲೆ ಕೊನೆಗೆ 838 ಯೂನಿವರ್ಸ್ಗೆ ಹೋಗಿ ಅಲ್ಲಿ ಇರೋ ವಂಡಾ ಶರೀರವನ್ನು ಆಕ್ರಮಿಸಿಕೊಳ್ತಾಳೆ. ಆಮೇಲೆ ಅವಳು ಆ ವಂಡಾನ ಮಕ್ಕಳಿಗೆ ಸಿಗ್ತಾಳೆ. ಆದರೆ 616 ಯೂನಿವರ್ಸ್ಲಿ ವಂಡಾ ಡ್ರೀಮ್ ವಾಕ್ ಮಾಡ್ತಾ ಇದ್ಲು. ಅಲ್ಲಿ ಕಮರ್ತಾದ್ನ ಒಬ್ಬ ಜಾದುಗಾರಣಿ ಆ ಡಾರ್ಕ್ ಹೋಲ್ಡ್ ಬುಕ್ನ ನಾಶ ಮಾಡ್ತಾಳೆ, ಅದರಿಂದ ಅವಳು ಸತ್ತು ಕೂಡ ಹೋಗ್ತಾಳೆ. ಡಾರ್ಕ್ ಹೋಲ್ಡ್ ನಾಶ ಆದಮೇಲೆ ವಂಡಾಳ ಡ್ರೀಮ್ ವಾಕ್ ಕೂಡ ನಿಂತು ಹೋಗುತ್ತೆ. ಇದರಿಂದ ಅವಳಿಗೆ ತುಂಬ ಸಿಟ್ಟು ಬರುತ್ತೆ, ಯಾಕಂದರೆ ಆ ಬುಕ್ ಇಲ್ಲದೆ ಅವಳಿಗೆ ಸ್ವಪ್ನ ಯಾತ್ರೆ ಮಾಡೋಕ್ಕೆ ಆಗ್ತಾ ಇರಲ್ಲ. ಸೊ ಅವಳು ವಾಂಗೆ ಕೇಳ್ತಾಳೆ ಪುನಃ ಡಾರ್ಕ್ ಹೋಲ್ಡ್ ಬುಕ್ನ ಹೇಗೆ ಪಡೆಯೋದು ಅಂತ. ಆದರೆ ವಾಂಗ್ ಅವಳಿಗೆ ಹೇಳೋಕ್ಕೆ ಒಪ್ಪಲ್ಲ. ಆಗ ವಂಡ ಕಮರ್ತಾದಲ್ಲಿ ಉಳಿದಿರೋ ಜಾದುಗಾರನ್ನು ಪೀಡಿಸೋಕ್ಕೆ ಶುರು ಮಾಡ್ತಾಳೆ. ಸೊ ವಾಂಗ್ ಅವರನ್ನು ಕಾಪಾಡೋಕ್ಕೆ ವಂಡಾಗೆ ಹೇಳ್ತಾನೆ ಆ ಬುಕ್ ಒಂದು ನಕಲು, ನಿಜವಾದ ಡಾರ್ಕ್ ಹೋಲ್ಡ್ ಒಂದು ಪರ್ವತದ ಗೋಡೆ ಮೇಲೆ ಬರೆದಿದೆ, ಆ ಪ್ಲೇಸ್ನ ಹೆಸರು ಮೌಂಟ್ ವಾಂಡಗಾರ್. ಆಮೇಲೆ ವಾಂಗ್ ವಂಡಾಗೆ ಮೌಂಟ್ ಗಾರ್ಗೆ ಕರ್ಕೊಂಡು ಹೋಗ್ತಾನೆ. ಆ ಪ್ಲೇಸ್ನ 1000 ವರ್ಷದಿಂದ ಒಬ್ಬ ರಾಕ್ಷಸ ನಿರ್ಮಾಣ ಮಾಡಿದ್ದ, ಅವನ ಹೆಸರಾಗಿತ್ತು ಚಟಾನ್. ಅವನೇ ಮೊದಲಿಗೆ ಡಾರ್ಕ್ ಹೋಲ್ಡ್ನ ಮಂತ್ರ ಬರೆದಿದ್ದ, ಸ್ಕ್ಯಾರ್ಲೆಟ್ ವಿಚ್ನ ಭವಿಷ್ಯವಾಣಿಯನ್ನೂ ಮಾಡಿದ್ದ. ಚಟಾನ್ ಆ ಮಹಲನ್ನು ಸ್ಕ್ಯಾರ್ಲೆಟ್ ವಿಚ್ಗೋಸ್ಕರನೇ ಮಾಡಿದ್ದ. ಅಲ್ಲಿ ಹೋದಾಗ ವಾಂಗ್ ವಂಡಾಗೆ ಹೇಳೋಕ್ಕೆ ಟ್ರೈ ಮಾಡ್ತಾನೆ ಅಮೆರಿಕಾದ ಪವರ್ನ ತಗೋಬೇಡ ಅಂತ. ಆದರೆ ವಂಡ ಅವನನ್ನು ಅಲ್ಲಿಂದ ಹೊರಗೆ ದೂಡಿ ಹಾಕ್ತಾಳೆ. ಆಮೇಲೆ ಅವಳು ಮಹಲಿನ ಹೆಲ್ಪಿಂದ ಪುನಃ ಸ್ವಪ್ನ ಯಾತ್ರೆ ಮಾಡ್ತಾಳೆ. ಬೇರೆ ಕಡೆ 838 ಯೂನಿವರ್ಸ್ನ ಮೋಡಕ್ ಸ್ಟ್ರೇಂಜ್ ಮತ್ತು ಅಮೆರಿಕನ ಪ್ರಜ್ಞೆ ತಪ್ಪಿಸಿ ಒಂದು ಹೈ ಸೆಕ್ಯೂರಿಟಿ ಲ್ಯಾಬ್ಗೆ ಕರ್ಕೊಂಡು ಹೋಗಿ ಬಂದಿ ಮಾಡ್ತಾನೆ. ಅವ್ರಿಗೆ ಪ್ರಜ್ಞೆ ಬಂದಾಗ ಅವನ ಪರಿಚಯ ಆ ಯೂನಿವರ್ಸ್ನ ಕ್ರಿಸ್ಟಿನ್ ಜೊತೆ ಆಗುತ್ತೆ. ಅವಳೊಬ್ಬ ಸೈಂಟಿಸ್ಟ್ ಆಗಿದ್ಲು.
ಅವಳು ಮಲ್ಟಿವರ್ಸ್ಲಿ ಆಗೋ ಡೇಂಜರ್ ಮೇಲೆ ಕೆಲಸ ಮಾಡ್ತಾ ಇದ್ಲು. ಅವಳಿಗೆ ಸ್ಟ್ರೇಂಜ್ ಹೇಳೋಕ್ಕೆ ಟ್ರೈ ಮಾಡ್ತಾನೆ, ವಂಡಾಕ್ಕಿಂತ ದೊಡ್ಡ ಡೇಂಜರ್ ಯಾವುದೂ ಇಲ್ಲ. ಆದರೆ ಮೋಡಾಕ್ ಅಲ್ಲಿ ಬಂದು ಸ್ಟ್ರೇಂಜ್ನ ಇಲ್ಯುಮಿನಾತಿ ಹತ್ರ ಕರ್ಕೊಂಡೋಗ್ತಾನೆ. ಇಲ್ಯುಮಿನಾತಿ ಆ ಯೂನಿವರ್ಸ್ನ ಸೂಪರ್ ಹೀರೋಗಳ ಒಂದು ಗ್ರೂಪ್ ಆಗಿತ್ತು. ಅಲ್ಲಿ ಕ್ಯಾಪ್ಟನ್ ಕಾರ್ಟರ್, ಬೋಲ್ಟ್ ಗಾರ್ಡ್, ಕ್ಯಾಪ್ಟನ್ ಮಾರ್ವೆಲ್, ರೀಡ್ ರಿಚರ್ಡ್, ಪ್ರೊಫೆಸರ್ ಎಕ್ಸ್ ಮತ್ತು ಮೋಡಾಕ್ ಇವರೆಲ್ಲ ಇದ್ದರು. ಇಲ್ಯುಮಿನಾತಿಯನ್ನು ಆ ಯೂನಿವರ್ಸ್ನ ಕಾಪಾಡೋಕ್ಕೆ ಮಾಡಲಾಗಿತ್ತು. ಆಮೇಲೆ ರೀಡ್ ರಿಚರ್ಡ್ ಡಾಕ್ಟರ್ ಸ್ಟ್ರೇಂಜ್ಗೆ ಹೇಳ್ತಾನೆ, ಅವನು ಈ ಯೂನಿವರ್ಸ್ಗೆ ಬಂದಿದ್ದರಿಂದ ಇನ್ಕರ್ಜನ್ ಪ್ರಾಬ್ಲಮ್ ಆಗಿದೆ. ಇನ್ಕರ್ಜನ್ ಅಂದರೆ ಎರಡು ಯೂನಿವರ್ಸ್ನ ಮಧ್ಯೆ ಇರೋ ಸರಹದ್ದು ನಿರ್ನಾಮ ಆಗೋದು, ಅದು ಎರಡು ಒಂದಕ್ಕೊಂದು ಡ್ಯಾಶ್ ಹೊಡೆಯುತ್ತೆ. ಇದರಿಂದ ಒಂದು ಯೂನಿವರ್ಸ್ ಅಥವಾ ಎರಡು ಯೂನಿವರ್ಸ್ ನಾಶ ಆಗ್ತಾಯಿತ್ತು. ಡಾಕ್ಟರ್ ಸ್ಟ್ರೇಂಜ್ ಅವರಿಗೆ ವಂಡಾದಿಂದ ಎಚ್ಚರಿಕೆ ಕೊಡೋಕ್ಕೆ ನೋಡ್ತಾನೆ. ಆದರೆ ಇಲ್ಯುಮಿನಾತಿ ಪ್ರಕಾರ ಡಾಕ್ಟರ್ ಸ್ಟ್ರೇಂಜ್ ಮಲ್ಟಿವರ್ಸ್ಗೆ ತುಂಬ ಡೇಂಜರ್, ಯಾಕಂದರೆ ಅವರ ಯೂನಿವರ್ಸ್ನ ಡಾಕ್ಟರ್ ಸ್ಟ್ರೇಂಜ್ ಅವರನ್ನು ಸುಪ್ರೀಂ ಸ್ಟ್ರೇಂಜ್ ಅಂತ ಕರೀತಾಯಿದ್ರು. ಅವನು ತುಂಬ ಡೇಂಜರಸ್ ಆಗಿದ್ದ. ಅವರೆಲ್ಲ ಡಾಕ್ಟರ್ ಸ್ಟ್ರೇಂಜ್ಗೆ ಹೇಳ್ತಾರೆ, ಸ್ವಲ್ಪ ವರ್ಷದ ಹಿಂದೆ ಥ್ಯಾನೋಸ್ ಅವರ ಯೂನಿವರ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದ. ಆಗ ಇಲ್ಯುಮಿನಾತಿ ಜನರು ಅವನ ವಿರುದ್ಧ ಹೋರಾಟ ಮಾಡಿದರು. ಆದರೆ ಸುಪ್ರೀಂ ಸ್ಟ್ರೇಂಜ್ ಥ್ಯಾನೋಸ್ನ ಸೋಲ್ಸೋಕ್ಕೆ ಡಾರ್ಕ್ ಹೋಲ್ನ ಹೆಲ್ಪ್ ತಗೊಂಡಿದ್ದ. ಅವನು ಅದರ ಹೆಲ್ಪಿಂದ ಡ್ರೀಮ್ ವಾಕ್ ಮಾಡಿದ್ದ, ಪೂರ್ತಿ ಮಲ್ಟಿವರ್ಸ್ ತಿರುಗಿ ಥ್ಯಾನೋಸ್ನ ಸೋಲ್ಸೋಕ್ಕೆ ನೋಡಿದ್ದ. ಆದರೆ ಅದರಿಂದ ಅವನಿಗೆ ಏನೂ ಸಿಕ್ಕಿಲ್ಲ, ಬದಲಾಗಿ ಅವನಿಗೆ ನಷ್ಟನೇ ಆಗಿತ್ತು. ಯಾಕಂದರೆ ಡ್ರೀಮ್ ವಾಕ್ ಒಂದು ಭಯಾನಕ ಜಾದು ಆಗಿತ್ತು, ಅದನ್ನು ಹೆಚ್ಚು ಉಪಯೋಗ ಮಾಡೋದ್ರಿಂದ ಎರಡು ಯೂನಿವರ್ಸ್ನ ಸರಹದ್ದು ನಾಶ ಆಗ್ತಾಯಿತ್ತು, ಇನ್ಕರ್ಷನ್ ಸ್ಟಾರ್ಟ್ ಆಗ್ತಾಯಿತ್ತು. ಸುಪ್ರೀಂ ಸ್ಟ್ರೇನ್ನ ಡ್ರೀಮ್ ವಾಕ್ದಿಂದ ಒಂದು ಯೂನಿವರ್ಸ್ ನಾಶವಾಗಿ ಹೋಗಿತ್ತು, ಅದು ಅವನಿಗೆ ತುಂಬ ನೋವು ತಂದಿತ್ತು. ಸೊ ಅವನು ಡಾರ್ಕ್ ಹೋಲ್ಡ್ ಉಪಯೋಗನ ಮಾಡೋದು ಬಿಟ್ಟಿದ್ದ. ಅದರ ನಂತರ ಅವನು ಬುಕ್ ಆಫ್ ಶಾಂತಿನ ಹುಡುಕಿದ್ದ, ಅದನ್ನು ಯೂಸ್ ಮಾಡಿ ಇಲ್ಯುಮಿನಾತಿ ಜನರು ಥ್ಯಾನೋಸ್ನ ಸೋಲಿಸಿದ್ರು. ಆದರೆ ಇದಷ್ಟು ಆದರೂ ಎಲ್ಲ ಹೀರೋಗಳಿಗೆ ಅನಿಸ್ತಾ ಇತ್ತು, ಡಾಕ್ಟರ್ ಸ್ಟ್ರೇಂಜ್ ಒಬ್ಬ ಡೇಂಜರಸ್ ವ್ಯಕ್ತಿ, ಅವನು ಮುಂದೆ ಕೂಡ ಇದೇ ಥರ ಸಮಸ್ಯೆ ತರ್ತಾನೆ ಅಂತ. ಸೊ ಎಲ್ಲರೂ ಸೇರಿ ಅವನನ್ನು ಸಾಯಿಸೋದು ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಬ್ಲ್ಯಾಕ್ ಬೋರ್ಡ್ ಅವನನ್ನು ಸಾಯಿಸಿದ್ದ. ಅದಾದಮೇಲೆ ಇಲ್ಯುಮಿನಾತಿ ಡಿಸೈಡ್ ಮಾಡಿತ್ತು ಮಲ್ಟಿವರ್ಸ್ಲಿ ಇರೋ ಡಾಕ್ಟರ್ ಸ್ಟ್ರೇಂಜ್ನ ಎಲ್ಲ ಅವತಾರ ಕೂಡ ಡೇಂಜರಸ್ ಅಂತ. ಸೊ ಅವರು 616 ಯೂನಿವರ್ಸ್ನ ಸ್ಟ್ರೇಂಜ್ನ ಅಂದರೆ ಈ ಸ್ಟ್ರೇಂಜ್ನ ಕೂಡ ಸಾಯಿಸಬೇಕು ಅಂತ ಇದ್ದರು. ಆದರೆ ಅದೇ ಹೊತ್ತಲ್ಲಿ 616 ಯೂನಿವರ್ಸ್ನ ವಂಡಾ ಡ್ರೀಮ್ ವಾಕ್ ಹೆಲ್ಪಿಂದ 838 ವಂಡಾನ ಅವಳ ವಶಕ್ಕೆ ಪಡಿತಾಳೆ. ಅವಳು ಇಲ್ಯುಮಿನಾತಿ ಹೆಡ್ ಕ್ವಾರ್ಟರ್ಸ್ಗೆ ಬಂದು ಬಿಡ್ತಾಳೆ. ಅವಳು ಎಲ್ಲರನ್ನ ಸಾಯಿಸಿ ಅಮೆರಿಕ ಚಾವಿಸ್ ಹತ್ರ ಹೋಗೋಕ್ಕೆ ನೋಡ್ತಾಳೆ. ಆದರೆ ಇಲ್ಯುಮಿನಾತಿ ಜನರು ಅಮೆರಿಕ ಚಾವಿಸ್ನ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ, ಆದರೆ ವಂಡಾ ಒಬ್ಬೊಬ್ಬರಾಗಿ ಎಲ್ಲರನ್ನ ಸಾಯಿಸ್ತಾಳೆ. ಇಲ್ಲಿ ಪ್ರೊಫೆಸರ್ ಎಕ್ಸ್ಗೆ ಫೀಲ್ ಆಗುತ್ತೆ ಈ ಸ್ಟ್ರೇಂಜ್ ಅವರ ಸ್ಟ್ರೇಂಜ್ಗಿಂತ ಸ್ವಲ್ಪ ಭಿನ್ನ ಅಂತ. ಸೊ ಅವನು ಬುಕ್ ಆಫ್ ವಿಶಾಂತಿ ಯೂಸ್ ಮಾಡಿ ಅಮೆರಿಕಾನ ಕಾಪಾಡೋಕ್ಕೆ ಹೇಳ್ತಾನೆ. ಅವನು ಹೇಳ್ತಾನೆ, ಅವರ ಯೂನಿವರ್ಸ್ಲಿ ಒಂದು ವಿಶೇಷ ದಾರಿ ಇದೆ, ಅದು ಆ ಪುಸ್ತಕದ ಹತ್ರ ಹೋಗುತ್ತೆ. ಇದಷ್ಟು ಹೇಳಿ ಪ್ರೊಫೆಸರ್ ಎಕ್ಸ್ ವಂಡಾನ ತಡೆಯೋಕ್ಕೆ ಹೋಗ್ತಾನೆ. ಇಲ್ಲಿ ಮೋಡೋ ಈಗಲೂ ಸ್ಟ್ರೇಂಜ್ನ ವಿರುದ್ಧವಾಗಿದ್ದ. ಅವನು ಸ್ಟ್ರೇಂಜ್ನ ಸಾಯಿಸಬೇಕು ಅಂತ ಇದ್ದ. ಅವನು ಈ ಮೊದಲೇ ಇಲ್ಯುಮಿನಾತಿ ಜನರ ತಲೆ ಕೆಡಿಸಿ ಅವರ ಸ್ಟ್ರೇಂಜ್ನ ಸಾಯಿಸೋ ಹಾಗೇನು ಮಾಡಿದ್ದ, ಯಾಕಂದರೆ ಅವನು ಸಾಸರ ಸುಪ್ರೀಂ ಆಗಿ ಇರಲಿ ಅಂತ, ಅವರ ಫೈಟ್ ಆಗುತ್ತೆ. ಆದರೆ ಸ್ಟ್ರೇಂಜ್ ಅವನಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಪ್ರೊಫೆಸರ್ ಎಕ್ಸ್ ವಂಡಾಗಿ ಅವನ ಶಕ್ತಿಯಿಂದ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾನೆ. ಆದರೆ ಅವಳು ಅವನನ್ನು ಸಾಯಿಸ್ತಾಳೆ. ಅಷ್ಟರೊಳಗೆ ಅಮೆರಿಕ ಮತ್ತು ಕ್ರಿಸ್ಟಿನ್ ಅಲ್ಲಿಂದ ಓಡಿ ಹೋಗ್ತಾರೆ. ಅವರಿಬ್ಬರು ಸ್ಟ್ರೇಂಜ್ನ ಸಿಗ್ತಾರೆ. ಕ್ರಿಸ್ಟಿನ್ ಡಾಕ್ಟರ್ ಸ್ಟ್ರೇಂಜ್ ಮೇಲೆ ಭರವಸೆ ಮಾಡಿ ಬುಕ್ ಆಫ್ ವಿಶಾಂತಿ ಇರೋ ಕಡೆ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಅವರು ವಂಡಾದಿಂದ ತಪ್ಪಿಸ್ಕೊಂಡು ಕ್ಯಾಪ್ ಜಂಕ್ಷನ್ಗೆ ಬಂದು ಮುಡ್ತಾರೆ. ಅಲ್ಲಿ ಡಾಕ್ಟರ್ ಸ್ಟ್ರೇಂಜ್ಗೆ ಬುಕ್ ಆಫ್ ವಿಶಾಂತಿ ಸಿಗುತ್ತೆ. ಆದರೆ ವಂಡಾ ಅಲ್ಲಿ ಬಂದು ಆ ಬುಕ್ನ ಸುಟ್ಟು ಹಾಕ್ತಾಳೆ. ಆಮೇಲೆ ಅವಳು ಅಮೆರಿಕನ ವಶಕ್ಕೆ ಪಡೆದು ಒಂದು ಪೋರ್ಟಲ್ನ ಓಪನ್ ಮಾಡ್ತಾಳೆ. ಅವಳು ಸ್ಟ್ರೇಂಜ್ ಮತ್ತು ಕ್ರಿಸ್ಟಿನ್ಗೆ ಇನ್ಕರ್ಷನ್ದಿಂದ ನಾಶ ಆಗಿರೋ ಒಂದು ಯೂನಿವರ್ಸ್ಗೆ ಕಳಿಸಿ ಕೊಡ್ತಾಳೆ. ಆಮೇಲೆ ಅವಳು ಅಮೆರಿಕಾದಿಂದ 616 ಯೂನಿವರ್ಸ್ನ ಪೋರ್ಟಲ್ ಓಪನ್ ಮಾಡ್ತಾಳೆ. ಅವಳನ್ನು ಕಮರ್ ತಾಜ್ಗೆ ಕಳಿಸ್ತಾಳೆ. ಇದರ ನಂತರ ಅವಳು ಡ್ರೀಮ್ ವಾಕ್ನ ಸ್ಟಾಪ್ ಮಾಡ್ತಾಳೆ. ಅದರಿಂದ 838ನ ವಂಡಾ ಫ್ರೀ ಆಗ್ತಾಳೆ. ಅವಳು ವಾಪಸ್ ಅವಳ ಮನೆಗೆ ಹೋಗ್ತಾಳೆ. ಆಮೇಲೆ ಮೇನ್ ವಂಡಾ ಅಮೆರಿಕಾದ ಶಕ್ತಿ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಡಾಕ್ಟರ್ ಸ್ಟೇನ್ ಮತ್ತು ಕ್ರಿಸ್ಟಿನ್ ಇನ್ಕರ್ಷನ್ ಆಗಿರೋ ಯೂನಿವರ್ಸ್ಲಿ ಸಿಕ್ಕಿ ಹಾಕಿಕೊಂಡಿದ್ರು. ಅವರು ಅಲ್ಲಿಂದ ಹೊರಗೆ ಹೋಗೋಕ್ಕೆ ಆ ಯೂನಿವರ್ಸ್ನ ಸ್ಟ್ರೇಂಜ್ದಿಂದ ಹೆಲ್ಪ್ ತಗೊಳ್ಳೋಕ್ಕೆ ಡಿಸೈಡ್ ಮಾಡ್ತಾರೆ. ಆಮೇಲೆ ಅವರಿಬ್ಬರು ಅಲ್ಲಿನ ಸ್ಯಾಂಕ್ಟ್ರಮ್ಗೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಒಂದು ಕೆಟ್ಟ ಡಾಕ್ಟರ್ ಸ್ಟ್ರೇಂಜ್ ಸಿಗ್ತಾನೆ. ಅವನನ್ನು ಸಿನಿಸ್ಟರ್ ಸ್ಟ್ರೇಂಜ್ ಅಂತ ಕರೀತಾ ಇದ್ರು. ಸ್ವಲ್ಪ ವರ್ಷದ ಹಿಂದೆ ಆ ಯೂನಿವರ್ಸ್ಲಿ ಕ್ರಿಸ್ಟಿನ್ ಆ ಸ್ಟ್ರೇಂಜ್ನ ಮದುವೆ ಆಗೋಕ್ಕೆ ಒಪ್ಪಿರಲಿಲ್ಲ. ಆಗ ಅಲ್ಲಿನ ಸ್ಟ್ರೇಂಜ್ ಡಾರ್ಕ್ ಹೋಲ್ಡ್ ಯೂಸ್ ಮಾಡಿ ಡ್ರೀಮ್ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಅವನು ಕ್ರಿಸ್ಟಿನ್ ಮತ್ತು ಅವನ ಜೊತೆ ಇರೋ ಯೂನಿವರ್ಸ್ನ ಹುಡುಕೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಆದರೆ ಅವನಿಗೆ ಆ ಥರ ಯಾವುದೇ ಯೂನಿವರ್ಸ್ ಸಿಕ್ಕಿರಲ್ಲ. ಸೊ ಅವನು ಸಿಟ್ಟಿಂದ ಡ್ರೀಮ್ ವಾಕ್ ಯೂಸ್ ಮಾಡಿ ಎಲ್ಲ ಯೂನಿವರ್ಸ್ನ ಸ್ಟ್ರೇಂಜ್ನ ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದ.
ಆದರೆ ಅವನ ಈ ಡ್ರೀಮ್ ವಾಕ್ದಿಂದ ಅವನ ಯೂನಿವರ್ಸ್ ನಾಶ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಡಾರ್ಕ್ ಹೋಲ್ಡ್ ಹೆಚ್ಚು ಉಪಯೋಗ ಮಾಡಿದ್ರಿಂದ ಅವನ ಆತ್ಮ ಕೂಡ ಭ್ರಷ್ಟವಾಗಿತ್ತು. ಆಮೇಲೆ 616 ಡಾಕ್ಟರ್ ಸ್ಟ್ರೇಂಜ್ ಆ ಸ್ಟ್ರೇಂಜ್ಗೆ ಅವನ ಹತ್ರ ಇರೋ ಡಾರ್ಕ್ ಹೋಲ್ಡ್ನ ಕೇಳ್ತಾನೆ, ಯಾಕಂದರೆ ಅವನ ಯೂನಿವರ್ಸ್ಗೆ ಕನೆಕ್ಟ್ ಆಗೋಕೆ ಆಗಲಿ ಅಂತ. ಆದರೆ ಸಿನಿಸ್ಟರ್ ಡಾರ್ಕ್ ಹೋಲ್ಡ್ ಬದಲಾಗಿ ಕ್ರಿಸ್ಟಿನ್ಗೆ ಕೊಡು ಅಂತ ಕೇಳ್ತಾನೆ. ಆಗ ಅವರ ಮಧ್ಯೆ ಫೈಟ್ ಆಗುತ್ತೆ. ತುಂಬ ಫೈಟ್ ಆದಮೇಲೆ ಡಾಕ್ಟರ್ ಸ್ಟ್ರೇಂಜ್ ಆ ಕೆಟ್ಟ ಸ್ಟ್ರೇಂಜ್ನ ಸಾಯಿಸಿ ಡಾರ್ಕ್ ಹೋಲ್ಡ್ ಬುಕ್ನ ಪಡೆದುಕೊಡ್ತಾನೆ. ಆಮೇಲೆ ಅವನು ಡ್ರೀಮ್ ವಾಕ್ ಮಾಡಿ ಅವನ ಯೂನಿವರ್ಸ್ಗೆ ಹೋಗೋಕ್ಕೆ ರೆಡಿ ಆಗ್ತಾನೆ ವಂಡಾನ ತಡೆಯೋಕ್ಕೆ. ಡ್ರೀಮ್ ವಾಕ್ಗೆ ಬೇರೆ ಯೂನಿವರ್ಸ್ಲೂ ಕೂಡ ಅವತಾರ ಇರಬೇಕಾಗಿರುತ್ತೆ. 616 ಯೂನಿವರ್ಸ್ಲಿ ಡಾಕ್ಟರ್ ಸ್ಟ್ರೇಂಜ್ನ ಯಾವುದೇ ಅವತಾರ ಇರಲ್ಲ, ಆದರೆ ಅವನ ಸತ್ತ ಅವತಾರ ಅಲ್ಲಿ ಇತ್ತು. ಅವನು ಡಿಪೆಂಡೆಂಟ್ ಸ್ಟ್ರೇಂಜ್ ಆಗಿದ್ದ. ಅವನು ಆ ಸ್ಟ್ರೇಂಜ್ನ ಡ್ರೀಮ್ ವಾಕ್ ಮೂಲಕ ಎಚ್ಚರ ಮಾಡ್ತಾನೆ. ಅವನನ್ನು ಮೌಂಟ್ ವಂಡಾಗೋರ ಹತ್ರ ಕರ್ಕೊಂಡು ಹೋಗ್ತಾನೆ. ಶವದೊಳಗೆ ಪ್ರವೇಶ ಮಾಡಿ ಜೀವಂತ ಮಾಡಿದ್ದು ಪ್ರಕೃತಿಯ ವಿರುದ್ಧವಾಗಿತ್ತು. ಸೊ ನರ್ಕದ ಕೆಟ್ಟ ಆತ್ಮಗಳು ಸ್ಟ್ರೇನ್ನ ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ರಿಸ್ಟಿನ್ ಹತ್ರನೂ ಆತ್ಮ ಬರುತ್ತೆ, ಅವಳು ಅದನ್ನೆಲ್ಲ ಸಾಯಿಸ್ತಾಳೆ. ಸ್ಟ್ರೇಂಜ್ಗೆ ಆ ಕಡೆ ಇದ್ದ ಆತ್ಮಗಳನ್ನು ವಶ ಮಾಡೋಕ್ಕೆ ಹೇಳ್ತಾಳೆ. ಆಗ ಸ್ಟ್ರೇಂಜ್ ಆ ಆತ್ಮಗಳನ್ನು ವಶಕ್ಕೆ ಪಡಿತಾನೆ. ಅವರ ಹೆಲ್ಪಿಂದ ವಂಡಾನ ತಡೆಯೋಕ್ಕೆ ನೋಡ್ತಾನೆ. ಆಮೇಲೆ ವಾಂಗ್ ಮತ್ತು ಸ್ಟ್ರೇಂಜ್ ಇಬ್ಬರು ಸೇರಿ ವಂಡಾನ ವಿರುದ್ಧ ಬೀಳ್ತಾರೆ, ಆದರೆ ಅವ್ರ ಹತ್ರ ಆಗಲ್ಲ. ಆಗ ವಾಂಗ್ ಹೇಳ್ತಾನೆ ಅಮೆರಿಕಾಳ ಪವರ್ ತಗೊಂಡು ವಂಡಾನ ತಡೆ ಅಂತ. ಆದರೆ ಅವನು ಆ ಥರ ಮಾಡಲ್ಲ. ಅವನು ಅಮೆರಿಕಾಗೆ ಹೇಳಿ ಅವಳ ಶಕ್ತಿನ ಕಂಟ್ರೋಲ್ ಮಾಡೋಕ್ಕೆ ಕಲಿಸ್ತಾನೆ. ಆಗ ಅಮೆರಿಕ ವಂಡ ಜೊತೆ ಫೈಟ್ ಮಾಡ್ತಾಳೆ. ಅವಳು ವಂಡಾನ ವಾಪಸ್ 838 ಯೂನಿವರ್ಸ್ಲಿ ಇರೋ ಅವಳ ಮಕ್ಕಳ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಆ ಮಕ್ಕಳು ವಂಡಾನ ಭಯಂಕರ ರೂಪ ನೋಡಿ ಹೆದರಿಕೊಳ್ತಾರೆ. ಅವರು ಅವಳಿಂದ ದೂರ ಓಡಿ ಹೋಗ್ತಾರೆ. ಆಗ ವಂಡಾಗೆ ಗೊತ್ತಾಗುತ್ತೆ ಡಾರ್ಕ್ ಹೋಲ್ಡ್ ಅವಳನ್ನು ರಾಕ್ಷಸವಾಗಿ ಮಾಡಿದೆ. ಸೊ ಅವಳು ಅಳ್ತಾಳೆ. ಆಗ ಆ ಯೂನಿವರ್ಸ್ನ ವಂಡ ಇವಳ ದುಃಖ ನೋಡಿ ಸಮಾಧಾನ ಮಾಡ್ತಾಳೆ. ಅವಳಿಗೆ ಕ್ಷಮಿಸಿ ಆ ಮಕ್ಕಳನ್ನು ತಾನು ಚೆನ್ನಾಗಿ ನೋಡ್ಕೊಳ್ತೆ ಅಂತ ಹೇಳ್ತಾಳೆ. ಆಮೇಲೆ ಅಮೆರಿಕ ವಂಡಾಗೆ ವಾಪಸ್ 616 ಯೂನಿವರ್ಸ್ಗೆ ತರ್ತಾಳೆ. ಆಗ ವಂಡ ಆ ಮಹಲನ್ನು ನಾಶ ಮಾಡಿ ಅವಳ ಮೇಲೇ ಬೀಳಿಸ್ತಾಳೆ. ಅವಳು ಸಾಯ್ತಾಳೆ. ಸಾಯ್ತಾ ಸಾಯ್ತಾ ಎಲ್ಲ ಯೂನಿವರ್ಸ್ಲಿ ಇರೋ ಡಾರ್ಕ್ ಹೋಲ್ಡ್ನ ನಾಶ ಮಾಡ್ತಾಳೆ, ಯಾಕಂದರೆ ಯಾರೂ ಅದರ ವಶಕ್ಕೆ ಬರದೇ ಇರಲಿ ಅಂತ. ಆಮೇಲೆ ಅಮೆರಿಕ ಆ ಇನ್ಕರ್ಜನ್ ಯೂನಿವರ್ಸ್ಗೆ ಹೋಗಿ ಕ್ರಿಸ್ಟಿನ್ ಮತ್ತು ಸ್ಟ್ರೇನ್ನ ಅಲ್ಲಿಂದ ಕರ್ಕೊಂಡು ಅವರವರ ಯೂನಿವರ್ಸ್ಗೆ ಬಿಡ್ತಾಳೆ. ಮತ್ತು ಅವಳು 616 ಯೂನಿವರ್ಸ್ಲಿ ಉಳಿದುಕೊಳ್ತಾಳೆ. ಕಮರ್ತಾದಲ್ಲಿ ಟ್ರೈನಿಂಗ್ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಸ್ಟ್ರೇನ್ನ ಮೂರನೇ ಕಣ್ಣು ತೆರೆದುಕೊಳ್ಳುತ್ತೆ, ಯಾಕಂದರೆ ಡಾರ್ಕ್ ಹೋಲ್ಡ್ನ ಡ್ರೀಮ್ ವಾಕ್ದಿಂದ ಅವನ ಆತ್ಮ ಕೂಡ ಭ್ರಷ್ಟವಾಗಿತ್ತು. ಒಂದು ಮಾಸ್ಟರ್ನ ಸಾಯಿಸ್ತಾ ಇರ್ತಾಳೆ. ಎಮ್ಮ ಅವನಿಗೆ ಕೇಳ್ತಾಳೆ ನಿಂಗೆ ಏನಾದರೂ ಕಾಣ್ತಾ ಇದೆಯಾ ಅಂತ. ಜಾಕ್ ಹೇಳ್ತಾನೆ ಹೌದು ಅಲ್ಲಿ ಒಂದು ಮಾಸ್ಟರ್ ಇದೆ ಅಂತಾನೆ. ಎಮ್ಮ ಹೇಳ್ತಾಳೆ ಆ ಮಾಸ್ಟರ್ನ ನೀನು ಅಷ್ಟೇ ನೋಡೋಕ್ಕೆ ಸಾಧ್ಯ, ನಾನು ಅಥವಾ ಮಿಸ್ ಪೆರ್ಗಿನ್ ಅದನ್ನು ನೋಡೋಕ್ಕೆ ಆಗಲ್ಲ. ಮಿಸ್ ಪೆರ್ಗಿನ್ ಅವಳ ಟೈಮ್ ಬೆನಿಫಿಟ್ ಪವರ್ದಿಂದ ಆ ಮಾಸ್ಟರ್ನ ಸಾಯಿಸ್ತಾಳೆ. ಎಮ್ಮ ಹೇಳ್ತಾಳೆ